ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ಇಷ್ಟು ತರ ನಾವು ಸೊಪ್ಪನ್ನ ತಗೊಂಡಿದೀವಿ ಅಂದ್ರೆ ಡೆಫಿನೆಟ್ ಆಗಿ ಇವತ್ತು ನಾವು ಒಂದು ಹಾಸನದ ರೆಸಿಪಿ ಮಾಡ್ತಾ ಇದೀವಿ. ಆಶಾ ಅವರು ಹಾಸನ ಕಡೆಯವರು, ಸೊ ಹಾಗಾಗಿ ಹಾಸನದು ಇನ್ನೊಂದೆರಡು ರೆಸಿಪಿನ ಶೇರ್ ಮಾಡಿ ಅಂತ ಕಮೆಂಟ್ ಬಂದಿತ್ತು. ಸೊ ಹಾಗಾಗ್ಬಿಟ್ಟು ಇವತ್ತು ನಾವು ಈ ಉಪ್ಪನ್ನ ಬಳಸಿಬಿಟ್ಟು ಹೆಲ್ದಿಯಾಗಿ ಹಾಸನದೊಂದು ಹೊಸ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ, ಬನ್ನಿ. ಇನ್ನೂ ಒಂದು ಸೊಪ್ಪು ಇದಕ್ಕೆ ಆ್ಯಡ್ ಆಗುತ್ತೆ. ಹೌದು, ಇವತ್ತು ನಾವು ತಗೊಂಡಿರೋ ಸೊಪ್ಪಲ್ಲಿ ಅಂದರೆ ಇಲ್ಲಿ ನಾವು ಪಾಲಕನ್ನು ತಗೊಂಡಿದ್ದೀವಿ, ಅದರ ಜೊತೆ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಅರವೆ ಸೊಪ್ಪನ್ನು ತಗೊಂಡಿರೋದು. ನಿಮ್ಮ ಹತ್ರ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ಕ್ವಾಂಟಿಟಿ ಇಲ್ಲಿ ನೀವು ಸೊಪ್ಪನ್ನು ತಗೋಬೇಕು. ದಂಟು ಸೊಪ್ಪು ಕೂಡ ತಗೊಬೋದು. ನೋಡಿ, ದಂಟುನು ಹಾಕೋಬೇಕಂತೆ, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತಲ್ಲ. ನಡೆಯುತ್ತೆ, ಇಷ್ಟು ಸೊಪ್ಪಲ್ಲೂ ಮಾಡ್ಕೊಬೋದು, ಅರವೆ ಸೊಪ್ಪು ಇಲ್ಲ ಅಂದರೂ ಕೂಡ ಮಾಡ್ಕೋಬೋದು. ಸೊ ಇವಾಗ ಇದೆಲ್ಲ ಸೊಪ್ಪನ್ನ ನಾವು ತೊಳೆದು ಬಿಟ್ಟು ಕಟ್ ಮಾಡಿಬಿಟ್ಟು ಪಕ್ಕಕ್ಕಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಇವಾಗ 4 ಟೊಮೆಟೊನ ತಗೊಂಡಿದ್ದೀನಿ, ಅದರಲ್ಲಿ 2ಕ್ಕೆ ಈ ಮೇಲ್ಗಡೆ ಸೇರಿದನ್ನು ತಕ್ಕೊಳ್ತಾ ಇದ್ದೀನಿ. ತೆಗೆದು ಮಧ್ಯಭಾಗಕ್ಕೆ 4 ಭಾಗವಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ನಾವು ಜೀರಿಗೆನ ಸೇರಿಸ್ಕೊಬೇಕು. ಜೀರಿಗೆ ಟೊಮೆಟೊ ಒಳಗಡೆ ಹಾಕಲಿಲ್ಲ ಅಂದ್ರೆ ನಡೆಯುತ್ತಲ್ಲ? ನಡೆಯುತ್ತೆ, ಆದರೆ ನಾವು ತೆಗೆದು ರುಬ್ಕೊಳ್ಳುವಾಗ ಜೀರಿಗೆ ಹಿಂಗೆ ಇರುತ್ತೆ, ಅವಾಗ ಜೀರಿಗೆನು ನೀಟಾಗಿ ಸಿಗುತ್ತೆ, ಸೊಪ್ಪು ಒಳಗಡೆ ಮಿಕ್ಸ್ ಆಗಲ್ಲ ಅವಾಗ. ಸೊ ನೋಡಿ, ಇದೊಂದು ಒಳ್ಳೆ ಟಿಪ್ಸ್ ಇದು, ಆಮೇಲೆ ಟ್ರಿಕ್ಕು ಕೂಡ, ಯಾಕಂದ್ರೆ ಜೀರಿಗೆ ನೀವು ಡೈರೆಕ್ಟ್ ಸೊಪ್ಪು ಒಳಗಡೆ ಹಾಕೊಂಡ್ರೆ ಅದನ್ನ ಸೆಪರೇಟ್ ಮಾಡೋಕೆ ಟೈಮ್ ತಗೋಬೇಕು. ಎಲ್ಲ ಸೊಪ್ಪನ್ನು ರುಬ್ಬೇಕಾಗುತ್ತೆ, ಎಲ್ಲ ಸೊಪ್ಪು ರುಬ್ಬಾರ್ದು. ಇವಾಗ ಅದಕ್ಕೇನೆ ಇನ್ನೊಂದು ಟೊಮೊಟೊ ತಗೊಂಡು ಬೆಳ್ಳುಳ್ಳಿನ ಸಹ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ತರ ಬೆಳ್ಳುಳ್ಳಿನ ಇಟ್ಕೊಳ್ಳೋದ್ರಿಂದ ಅದನ್ನು ಕೂಡ ನೀಟಾಗಿ ತೆಗೆದು ಟೊಮೊಟೊನ ರುಬ್ಕೊಬೋದು. ಸೊ ನೋಡಿ, ಬೆಳ್ಳುಳ್ಳಿನ ಕೂಡ ಟೊಮ್ಯಾಟೊ ಒಳಗಡೆ ಈ ತರ ಹಾಕೊಳ್ಳಿ. ಇದು ನನಗನ್ನು ಹೊಸ ರೆಸಿಪಿನೇ, ಯಾಕಂದ್ರೆ ಇದು ಹಾಸನದ ರೆಸಿಪಿ. ಇವನ್ ಬೆಂಗಳೂರು ಸೈಡ್ ಈ ತರ ಮಾಡ್ತಾರೆ? ಬೆಂಗಳೂರು ಸೈಡು ಮಾಡ್ತಾರೆ. ಓಕೆ ನೋಡಿ, ಈ ತರ ನಾನು ಟೊಮೊಟೊನ್ನು ರೆಡಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಟೊಮೊಟೊನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಇಲ್ಲಿ ಒಂದು ಕುಕ್ಕರ್ ಬಾಣಲಿನ ತಗೊಂಡಿರೋದು. ಇಲ್ಲಿ 1.5 ಬೌಲ್ ಆಗುವಷ್ಟು ತೊಗರಿ ಬೇಳೆ ಇದೆ ಪ್ರತಿಭಾ. ಇದು ದೊಡ್ಡ ಬೌಲ್ ಆಗಿರೋದ್ರಿಂದ ನಾವು ಈ ತರ ಕಾಣಿಸ್ತಾ ಇದೆ. 1.5 ಬೌಲ್ ಆಗುವಷ್ಟು ತೊಗರಿ ಬೇಳೆ ಇದೆ. ನಾವು ಇದನ್ನ ನೀಟಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ. ನೋಡಿ, ತೊಗರಿ ಬೇಳೆನ ಸ್ವಚ್ಛಾಗಿ ತೊಳ್ಕೊಳ್ಳಿ, ಆಮೇಲೆ ಹಾಕೊಳ್ಳಿ. ಕಪ್ ಮೆಜರ್ಮೆಂಟ್ ಇಂದ ಅಂದ್ರೆ 1.5 ಕಪ್ ಇದು ತೊಗರಿ ಬೇಳೆ ಇದೆ. ನೋಡಿ, 1/2 ಕಪ್ ಆಗುವಷ್ಟು ಹೆಸರು ಬೇಳೆ ಇದೆ. ನಾವು ಎರಡನ್ನು ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಎರಡು ಬೇಳೆಗಳನ್ನು ನೀಟಾಗಿ ತೊಳ್ಕೊಂಡು ಹಾಕೊಂಡಿರೋದು. ನೋಡಿ, ಇವಾಗ ಬೇಳೆ ಮುಳುಗುವಷ್ಟು ನಾವು ನೀರನ್ನ ಹಾಕೊಳ್ತಾ ಇದ್ದೀನಿ. ನಾವು ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ನೋಡಿ, ಇಷ್ಟು ನೀರು ಹಾಕಿದ್ದೀನಲ್ಲ, ಇಷ್ಟೇ ಸಾಕಾಗುತ್ತೆ. ನೋಡಿ, ಇವಾಗ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊ ಬಂದ್ವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ಮೀಡಿಯಮಾಗಿ ಕಟ್ ಮಾಡ್ಕೊಂಡ್ರೂ ಸಾಕಾಗತ್ತೆ. ನೋಡಿ, ಇಷ್ಟೆಲ್ಲ ಸೊಪ್ಪು ಸೇರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ಊರ್ ಕಡೆ ತುಂಬಾ ಚೆನ್ನಾಗಿ ಹೆಲ್ದಿ ಆಗಿರ್ತಾರೆ ಪ್ರತಿಭಾ. ಈ ತರ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ ಆಗಿ ಸಿಗುತ್ತಲ್ಲ. ಹೌದು, ಅವರೇ ಬೆಳೆದಿರ್ತಾರೆ ಗದ್ದೆಯಲ್ಲಿ ಬೇರೆ. ಹೌದು ನೋಡಿ, ಇಷ್ಟೊಂದು ಸೊಪ್ಪು ಸೇರಿಸಿ ಮಾಡ್ಕೊಂಡ್ರೆ ಹೆಲ್ದಿ ಆಗಿರ್ಬೋದು. ನೋಡಿ, ಇವಾಗ ಇಷ್ಟು ಸೊಪ್ಪನ್ನ ನಾವು ಸೇರಿಸ್ಕೊಂಡ್ಮೇಲೆ, ನಾವು ಅವಾಗಲೇ ಟೊಮೊಟೊಗೆ ಜೀರಿಗೆ ಸೇರಿಸ್ಕೊಂಡ್ ಬಂದ್ವಲ್ಲ, ಅದನ್ನ ಈ ತರ ಪಕ್ಕಕ್ಕೆ ಇಟ್ಕೊಬೇಕು. ಬೆಳ್ಳುಳ್ಳಿ ಇದನ್ನು ಸಹ ಹಾಗೆ ಇಟ್ಕೊಬೇಕು. ನಾನು ಇನ್ನೊಂದು ಟೊಮೊಟೊ ಕೂಡ ಬೆಳ್ಳುಳ್ಳಿನ ಸೇರಿಸ್ಕೊಂಡ್ ಬಂದಿದ್ದೆ. ನೋಡಿ, ಇವಾಗ ಈರುಳ್ಳಿನು ಮಧ್ಯದಲ್ಲಿ ಒಂದು 4 ಭಾಗದ ತರ ಸೀಳು ಬಿಟ್ಟು ಇಟ್ಕೊಂಡಿರೋದು. ಹೌದು, ನಾವು ಹುಳಿ ಟೊಮೊಟೊನ 4 ಟೊಮೊಟೊ ಹಾಕೊಂಡಿದೀವಿ, ಸಣ್ಣ ಸಣ್ಣದಾಗಿದೆ ಅಂತೇಳಿ. ನಾವು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದೀವಿ ಖಾರಕ್ಕೆ. ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾವು ಇಷ್ಟು ಮೆಣಸಿನ್ಕಾಯಿ ಹಾಕೊಳ್ತಾ ಇದೀವಿ. ಖಾರ ಇದ್ರೆ ಒಂದು 4 ಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ. ನಾವು ಇನ್ನು ಖಾರದ ಪುಡಿನ ಕೂಡ ಹಾಕಲ್ಲ ಇದಕ್ಕೆ. ನೋಡಿ, ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಕಲ್ಲುಪ್ಪನ್ನ ಸೇರಿಸಿ ಲಿಡ್ಡನ್ನ ಕ್ಲೋಸ್ ಮಾಡಿ 2-3 ವಿಸಲ್ನ ತಕ್ಕೊಳ್ತೀನಿ. ಬೇಳೆ ಚೆನ್ನಾಗಿ ಬೆಂದಿರಬೇಕು, ಅವಾಗಲೇ ಚೆನ್ನಾಗಿ ಬರೋದು. ಇದು ತುಂಬ ಸಾಫ್ಟಾಗಿ ಬೇಯಬೇಕಲ್ಲ? ಹೌದು, ತುಂಬ ಸಾಫ್ಟಾಗಿ ಬೇಯಬೇಕು. ಓಕೆ, ಸೊ ನೋಡಿ, ವಿಸಲನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 4 ವಿಸಲನ್ನು ತಕ್ಕೊಂಡು ಬರೋಣ. ಓಕೆ, 4 ಸಾಕಾಗುತ್ತೆ. ಓಕೆ, ಇದು ವಿಸಲ್ ಆಗೋ ತನಕ ಇಲ್ಲಿ ಇನ್ನೊಂದು ರೆಸಿಪಿನ ನೋಡ್ಕೊಂಡು ಬರೋಣ. ನೋಡಿ, ಒಂದು ಬಾಣಲಿ ತಗೊಂಡಿದ್ದೀವಿ, ಇಲ್ಲಿ 2-2.5 ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಬೌಲಿಂದ 2.5 ಬೌಲ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋದು ತುಪ್ಪನ ಹಾಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಕೊಬೇಕು. ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕು. ನೋಡಿ, ಇಷ್ಟು ರಾಗಿ ಹಿಟ್ಟನ್ನು ಹಾಕಿ ಕುದಿ ಬರೋ ತನಕ ನಾವು ಕುದಿಸ್ಕೊಬೇಕು. ನೋಡಿ, ನೀರು ತುಂಬ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಫ್ಲೇಮನ್ನು ನಾವು ಸ್ವಲ್ಪ ಲೋಲಿ ಇಟ್ಕೊಳ್ಳೋಣ ಆಶಾ. ನೋಡಿ, ಇದೇ ಥರ ಕುದಿ ಬರಬೇಕು, ಆವಾಗಲೇ ನಾವು ರಾಗಿ ಹಿಟ್ಟನ್ನು ಸೇರಿಸ್ಕೊಬೇಕು.
ನೋಡಿ ಅದೇ ಬೌಲಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಕೆಲವೊಂದು ರಾಗಿ ಇಟ್ಟು ಒಂದು ಬೌಲ್ನಷ್ಟು ಹಿಡಿಸುತ್ತೆ, ಕೆಲವೊಂದು ಸ್ವಲ್ಪ ಕಡಿಮೆ ಹಿಡಿಸುತ್ತೆ. ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು. ಒಂದು ನಿಮಿಷ ಬಿಟ್ಬಿಟ್ಟೆ ತಿರುಗಿಸ್ಕೊಬೇಕು. ಫ್ಲೇಮನ್ನು ಲೋಲಿನೇ ಇಟ್ಕೋಬೇಕಲ್ಲ ಆಶಾ? ಹೌದು, ಫ್ಲೇಮ್ ಲೋಲಿ ಇರಬೇಕು. ಸೊ ಯಾವ ಬಟ್ಲಲ್ಲಿ ನೀವು ರಾಗಿ ಹಿಟ್ಟನ್ನು ತಗೊಂಡಿದ್ದೀರಾ ಅದೇ ಬಟ್ಲಲ್ಲಿ ಎರಡೂವರೆ ಬಟ್ಲು ನಾವಿಲ್ಲಿ ನೀರನ್ನು ತಗೊಂಡಿರೋದು ಸೇಮು. ಬಟ್ ಕೆಲವೊಂದೊಂದು ರಾಗಿ ಹಿಟ್ಟು ಜಾಸ್ತಿ ನೀರು ತಗೊಳುತ್ತೆ, ಕೆಲವೊಂದೊಂದು ಕಡಿಮೆ ಅಬ್ಸರ್ವ್ ಮಾಡಿ. ಇದು ಕರೆಕ್ಟ್ ಆಯ್ತು. ಕೆಲವೊಬ್ರಿಗೆ ಮುದ್ದೆ ಗಟ್ಟಿ ತಿಂತಾರೆ ಪ್ರತಿಭಾ. ನೋಡಿ ಮುದ್ದೆ ಆಗೋಷ್ಟರಲ್ಲಿ ಕುಕ್ಕರ್ ವಿಸಲು ಆಯ್ತು. ಹೌದು, ಮೊಸಪ್ಪದ ವಿಸಲ್ ಆಗ್ತಾ ಇದೆ. ನೋಡಿ ನಮ್ಮೂರ ಕಡೆ ಕೆಲವೊಬ್ರು ಗಟ್ಟಿ ಮುದ್ದೆ ತಿಂತಾರೆ. ನಮ್ಮ ದೊಡ್ಡಪ್ಪ ಅವರೆಲ್ಲ ತುಂಬಾ ಗಟ್ಟಿ ಇರ್ಬೇಕು ಮುದ್ದೆ ಅಂತಾರೆ. ನಮ್ಮ ಅಪ್ಪ ಅವ್ರಿಗೆಲ್ಲ ಸಾಫ್ಟ್ ಇರಬೇಕು. ಇದ್ರಲ್ಲೇನೆ ಒಂದ್ ಎರಡ್ ತರ ಮಾಡ್ತಾರಲ್ಲ, ಗಂಜಿ ಮುದ್ದೆ ಅಂತ. ಗಂಜಿ ಮುದ್ದೆನು ಮಾಡ್ತಾರೆ. ನೋಡಿ ಸ್ವಲ್ಪ ಗಟ್ಟಿ ಆದ್ರೆ ಒಂದ್ ಸ್ವಲ್ಪ ಬಿಸಿನೀರನ್ನ ಹಾಕೊಳ್ತಾ ಇದೀನಿ. ನೋಡಿ ಇವಾಗ ನೀಟಾಗಿ ತಿರುಗಿಸ್ಕೊಬೇಕು. ನಾವು ಒಂದೇ ಸರಿ ರಾಗಿ ಹಿಟ್ಟು ಹಾಕೊಂಡ್ವಿ ಗಟ್ಟಿಗಾಯ್ತು ಅಂತ ತಲೆ ಕೆಡಿಸ್ಕೊಬಾರ್ದು. ಸ್ವಲ್ಪ ಬಿಸಿನೀರು ಹಾಕೊಬೇಕು, ತಣ್ಣೀರು ಹಾಕೊಬಾರ್ದು. ಬಿಸಿನೀರು ಹಾಕೊಂಡು ಚೆನ್ನಾಗಿ ಈ ತರ ತಿರುಗಿಸ್ಕೊಬೇಕು. ಒಂದು ಗಂಟು ಕೂಡ ಇರಬಾರ್ದು ಆ ತರ. ಇಷ್ಟು ಮಾಡಿ ನಾವು ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಂಡು ಒಂದು ಮೂರು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾವು ಇದನ್ನ ಬೇಯಿಸ್ಕೊಬೇಕು. ನೋಡಿ ಇವಾಗ ಲಿಡ್ ಅನ್ನ ಓಪನ್ ಮಾಡ್ತಾ ಇದೀನಿ. ಘಮ ಬರ್ತಾ ಇದೆ ತುಂಬಾ ಚೆನ್ನಾಗಿ. ನೋಡಿ ಇವಾಗ ಮತ್ತೊಂದ್ಸರಿ ನಾವು ನೀಟಾಗಿ ತಿರುಗಿಸ್ಕೊಬೇಕು. ನೋಡ್ತಾ ಇದ್ರಲ್ಲ ಒಂದು ಗಂಟು ಕೂಡ ಕಾಣಿಸ್ತಾ ಇಲ್ಲ. ಮುದ್ದೆನ ನಾವು ತುಂಬಾ ಚೆನ್ನಾಗಿ ಬೇಯಿಸ್ಕೊಬೇಕು, ಆವಾಗ್ಲೇ ಅದು ಟೇಸ್ಟು ಬರುತ್ತೆ, ಹೆಲ್ತಿಗೂ ಒಳ್ಳೇದು. ನಾವು ಸ್ವಲ್ಪ ಮೆತ್ ಮೆತ್ತಗೆ ಬೇಯಿಸ್ಕೊಂಡ್ವಿ ಅಂದರೆ ಹೊಟ್ಟೆ ಕೆಡತ್ತೆ. ಹಂಗಾಗಿ ನೀಟಾಗಿ ಬೇಯಿಸ್ಕೊಬೇಕು. ನೋಡಿ ಕೈಗೆ ಈ ಥರ ಅಂಟಬಾರದು, ಅವಾಗ ಮುದ್ದೆ ಬೆಂದಿದೆ ಅಂತೇಳಿ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹೌದು, ಆಫ್ ಮಾಡ್ಬಿಟ್ಟು ಒಂದು 5 ನಿಮಿಷ ಇಟ್ಬಿಟ್ಟು ಆಮೇಲೆ ಕಟ್ಕೊಬೇಕು. ಓಕೆ, ಮೊದಲು ಕಲ್ಲಿಗೆ ನೀರು ಹಚ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ಮಾಡ್ಕೊಂಡ್ವಲ್ಲ, ಆ ಹಿಟ್ಟನ್ನು ಹಾಕೊಂಡು ಮುದ್ದೆನ ಕಟ್ಕೊಬೇಕು. ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಒಂದು ಗಂಟು ಕೂಡ ಇಲ್ಲ, ನೀಟಾಗಿ ಮುದ್ದೆ ಬರುತ್ತೆ. ಕೈ ಬಿಸಿ ಆಗೋದ್ರಿಂದ ಒಂದೊಂದು ಸ್ವಲ್ಪ ನೀರನ್ನು ಹತ್ಕೊಂಡು ನಾವು ಮುದ್ದೆನ ತಿರುಗಿಸ್ಕೊಬೇಕು. ನೋಡಿ ಈ ಥರ ನಿಮ್ಗೆ ಈ ಸೈಜ್ ಬೇಕಂದ್ರೆ ಈ ಸೈಜ್ ಮಾಡ್ಕೊಬೋದು, ಇನ್ನೂ ಸಣ್ಣಗೆ ಬೇಕಂದ್ರೆ ಇನ್ನೂ ಸಣ್ಣಗೆ ಮಾಡ್ಕೊಬೋದು. ಕೆಳಗಡೆನೂ ಅಂಟ ಇಲ್ಲ ನೋಡಿ ಆಶಾ, ಮನೆಗೂ ಅಂಟ ಇಲ್ಲ ನೋಡಿ. ನಾನು ಇನ್ನೊಂದು ಮುದ್ದೆ ಕೂಡ ಕಟ್ಟ ತೋರಿಸ್ತೀನಿ. ನಾವು ಬಾಂಡ್ಲಿಲ್ ಮಾಡ್ಕೊಳ್ಳೋದ್ರಿಂದ ನಾವು ಕೆಳಗಡೆ ಕುತ್ಕೊಂಡು ಗಂಟು ಹೊಡ್ಕೊಂಡು ಮತ್ತೆ ಬೇಯಿಸ್ಕೊಬೇಕು ಅನ್ನೋದೇನಿರಲ್ಲ. ನಾವು ಮಕ್ಚಕಾಯಲ್ಲೇ ನೀಟಾಗಿ ಮಾಡ್ಕೋಬೋದು. ಮುದ್ದೆ ಕೋಲೆ ಬೇಕಂತೇನಿಲ್ಲ, ಏನಿಲ್ಲ, ಮಕ್ಚಕಾಯಿಂದನೇ ಮಾಡ್ಕೊಂಬಿಡ್ಬೋದು. ಇವಾಗ ನಾವು ಇಲ್ಲಿರ್ತೀವಿ ಪ್ರತಿಭಾ, ಇಬ್ಬಿಬ್ರಿಗೆ ಮುದ್ದೆ ಮಾಡ್ಕೊಬೇಕು. ಹೌದು, ಆವಾಗ ದಪ್ಪು ಪಾತ್ರೆ ಇಡೋದಕ್ಕಿಂತ ಸಣ್ಣ ಬಾಂಡ್ಲಿಲಿ ಮಾಡ್ಕೊಬೋದು. ನೋಡಿ ನೋಡಿ ಒಂದು ಬೌಲ್ ರಾಗಿ ಹಿಟ್ಟು ತಗೊಂಡಿದ್ವಲ್ಲ, ಅದರಲ್ಲಿ 4 ಮುದ್ದೆ ರೆಡಿಯಾಗಿದೆ. ಇವಾಗ ಇಲ್ಲೊಂದು ಹಾಟ್ ಬಾಕ್ಸ್ ಅನ್ನ ತಗೊಂಡು ಒಳಗಡೆ ನೀರು ಹಚ್ಚಿಕೊಂಡಿರೋದು, ಅದ್ರ ಒಳಗಡೆ ಈ ತರ ಮುದ್ದೆನ ಹಾಕೊಂಡು ಮುಚ್ಚಿಬಿಟ್ಟು ಇಟ್ಬಿಟ್ರೆ ಆಶಾ ನಮ್ಮ ಸೊಪ್ಪು ಆಗೋತನ ಬಿಸಿ ಇರುತ್ತಲ್ಲ. ಹೌದು, ಬಿಸಿ ಇರುತ್ತೆ. ಸೊ ಇವಾಗ ಈ ತರ ಮುಚ್ಚಿಬಿಡೋಣ. ಸೊ ಇವಾಗ ಮಸ್ಸೊಪ್ಪಿಂದ ಏನಾಗಿದೆ ಅಂತ ನೋಡೋಣ, ಬನ್ನಿ. ನೋಡಿ ಇವಾಗ ಕುಕ್ಕರ್ ವಿಸಲ್ ಆಗಿ ತಣ್ಣಗಾಗಿದೆ, ಯಾವ ತರ ಬೆಂದಿದೆ ನೋಡೋಣ ಬನ್ನಿ. ನೋಡಿ ನೋಡಿ ಇವಾಗ ಟೊಮೊಟೊ ಜೀರಿಗೆ ಹಾಕಿದ್ವಲ್ಲ, ನೋಡಿ ಇವಾಗ ಜೀರಿಗೆ ಟೊಮೊಟೊ ಇತ್ತಲ್ಲ ಅದನ್ನ ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ಹಸಿ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ. ನಾವು ಎಷ್ಟು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕೊಂಡಿದೀವಿ ಎಲ್ಲ ಮಿಕ್ಸಿ ಮಿಕ್ಸಿ ಜಾರ್ಗೆ. ಬೆಳ್ಳುಳ್ಳಿ ಎಲ್ಲ ಹಂಗೆ ಇದೆ ನೋಡಿ, ಪ್ರತಿಯೊಂದು ಹಂಗೆ ಇದೆ. ಸ್ವಲ್ಪ ಸೊಪ್ಪನ್ನ ತಗೊಂಡು ಹಾಕೊಳ್ತಾ ಇದೆ ನೋಡಿ. ನೋಡಿ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಎಲ್ಲ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮಿಕ್ಕಿದ್ದೇನಿದೆ ಅದನ್ನ ಮಸ್ಕೋಬೇಕು. ಈ ಬೇಳೆ ಎಲ್ಲ ಉಳಿದಿರುತ್ತಲ್ಲ ಅದನ್ನ ನಾವು ನೀಟಾಗಿ ಮಸ್ಕೊಬೇಕು. ದಪ್ಪ ದಪ್ಪದ ಏನಿರೋದೋ ಅದನ್ನ ಮಾತ್ರ ತೆಗೆದು ಹಾಕೊಳ್ತಾ ಇದ್ದೀನಿ. ನಾನು ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡಿ ಮಿಕ್ಕಿರೋ ಬೇಳೆ ಟೊಮೊಟೊ ಸೊಪ್ಪು ಎಲ್ಲ ಇದೆಯಲ್ಲ ಚೆನ್ನಾಗಿ ಕಡ್ಕೋಬೇಕು. ಚೆನ್ನಾಗಿ ಮಸ್ಕೊಂಡಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀರು ಹಾಕೋಬಾರ್ದು ಆಶಾ? ನೀರು ಹಾಕೋಬಾರ್ದು, ಇಷ್ಟರಲ್ಲೇ ಮಾಡಬೇಕು.
ಬೇಳೆ ಎಲ್ಲ ಚೆನ್ನಾಗಿ ಮಸ್ಕೊಬೇಕು. ಕೆಲವರು ಫುಲ್ ಎಲ್ಲೋದನ್ನು ಮಿಕ್ಸಿಗೆ ಹಾಕೊಂಡ್ಬಿಡ್ತಾರೆ ಪ್ರತಿಭಾ, ಅವಾಗ ಸ್ವಲ್ಪ ಅಂಟು ಬರುತ್ತೆ. ನಾವು ಇದೇ ತರ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಫ್ಲೇವರ್ ಈ ತರ ಮಾಡ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ. ಹೌದು, ನಾವ್ ಎಷ್ಟು ಚೆನ್ನಾಗಿ ಕಟ್ಕೊಂತೀವೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಫ್ಲೇಮ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದಲ್ಲ ಆಶಾ? ಹೌದು, ಲೋ ಫ್ಲೇಮ್ ಅಲ್ಲಿ ಇದೆ ನೋಡಿ. ಈ ತರ ಚೆನ್ನಾಗಿ ಮಸ್ತಿದೆ ನೋಡಿ, ಬೇಳೆ ಸೊಪ್ಪು ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ. ಇವಾಗ ನಾವು ಮಿಕ್ಸಿ ಮಾಡ್ಕೊಬಂದ್ವಲ್ಲ, ಆ ಖಾರನ ಸೇರಿಸ್ಕೊಬೇಕು. ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕಿ ಹಾಕೊಳ್ತಾ ಇದೀನಿ. ನಾನು ಬಿಸಿನೀರಿನ ಹಾಕೊಂಡಿದೀನಿ, ತಣ್ಣೀರ್ ಬೇಕಾದ್ರೂ ಹಾಕೋಬಹುದು. ನೋಡಿ ಎಲ್ಲದನ್ನು ನೀಟಾಗಿ ತಿರುಗಿಸ್ಕೊಬೇಕು. ನಾವು ಮಿಕ್ಸಿ ಜಾರಲ್ಲಿ ಮಸಾಲೆ ಹಾಕಿದ್ವಲ್ಲ, ಅದನ್ನ ಕೂಡ ಚೆನ್ನಾಗಿ ನಾವು ಕಡ್ಕೊಬೇಕು. ನಾವು ಮಸ್ಕೊಳ್ಳೋದ್ರಿಂದನೇ ತುಂಬಾ ಟೇಸ್ಟಿಯಾಗಿ ಬರೋದು. ನೋಡಿ ನಾವು ಇಷ್ಟು ಮಸ್ಕೊಂಡಿರೋದು ಸಾಕಾಗತ್ತೆ. ನೆಕ್ಸ್ಟ್ ಏನ್ ಮಾಡೋದು ನೋಡೋಣ ಬನ್ನಿ. ನಾವು ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲನ ನೋಡಿ, ನಾವು ಈ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕುದಿ ಬರೋ ತನಕ ಬಿಟ್ಟು ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದೀನಿ. ನಾವು ಮೊದಲು ಸೊಪ್ಪು ಬೇಯಬೇಕಾದ್ರೆ ಕೂಡ ಹಾಕಿದ್ವಲ್ಲ, ಇವಾಗ ಟೇಸ್ಟ್ ನೋಡಿ ಹಾಕೊಬೇಕು. ನಂಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತ ಹಾಕೊಂಡಿದೀನಿ ನೋಡಿ. ಇಷ್ಟು ಗಟ್ಟಿನೇ ಇರಬೇಕು, ತೆಳು ಆದ್ರೆ ಚೆನ್ನಾಗಿರಲ್ಲ ನೋಡಿ. ಇದನ್ನ ಪಕ್ಕಕ್ಕಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಒಂದು ಸಣ್ಣ ಬಾಣಲಿನ ತಗೊಂಡಿದೀವಿ ಒಗ್ಗರಣೆ ಹಾಕಕ್ಕೆ. ಆ ಬಾಣಲಿ ಕಾದ್ಮೇಲೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಕೂಡ ಕಡಿಮೆ ತಗೊಳುತ್ತೆ ನೋಡಿ. ಇವಾಗ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಸಾಸಿವೆ ಸಿಡಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಬೆಳ್ಳುಳ್ಳಿನ ಹಾಕೊಬೇಕು. ನಾವು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕೊಬೇಕು, ಅವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಬೇಕು, ಸ್ವಲ್ಪ ಇಂಗು ನೋಡಿ. ಇಷ್ಟನ್ನ ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ನಿಮ್ಮ ಹತ್ರ ಒಣಮೆಣಸಿನ್ಕಾಯಿ ಇದ್ರೆ ಅದನ್ನ ಕೂಡ ಹಾಕೊಬೋದು. ಈ ಮೊಸಪ್ಪು ಪ್ರತಿಭಾ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ, ಅನ್ನ ಎಲ್ಲದಕ್ಕೂ ಸೂಟ್ ಆಗುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ, ಸೂಟ್ ಆಗುತ್ತೆ. ಹೌದು ನೋಡಿ, ಇವಾಗ ಒಗ್ಗರಣೆ ರೆಡಿ ಇದೆ ನೋಡಿ. ಇವಾಗ ಒಗ್ಗರಣೆ ಹಾಕೊಂಡಿವಿ ಎಲ್ಲ, ನಾವು ಬೆಳ್ಳುಳ್ಳಿ ಒಗ್ಗರಣೆನ ಈ ಸೊಪ್ಪದ ಒಳಗಡೆ ಹಾಕೊಳ್ಳೋಣ. ನಾವು ಮೊಸಪ್ಪು ಮಾಡ್ಬೇಕಾದ್ರೆ ಪ್ರತಿಭಾ ದಪ್ಪ ತಳ ಇರೋ ಪಾತ್ರೆನೇ ತಗೊಬೇಕು, ಯಾಕೆಂದ್ರೆ ಇಷ್ಟು ತಿಕ್ಕಾಗಿ ಮಾಡ್ತೀವಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಓಕೆ ಸೊ ನೋಡಿ, ರೆಡಿ ಇದೆ ಮೊಸಪ್ಪು ಮತ್ತೆ ಮುದ್ದೆ. ಅಟ್ ಎ ಟೈಮ್ ನಾವು ಯಾವ ತರ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ, ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ, ಹೇಗೆ ತಿನ್ನೋದಂತ ನೋಡೋಣ ಬನ್ನಿ. ನಾವೀಗ ಸ್ಟವ್ ಅನ್ನು ಆಫ್ ಮಾಡ್ಕೊಂಡಿದೀವಿ ನೋಡಿ. ಇವಾಗ ಈ ಸಾಫ್ಟ್ ಮುದ್ದೆನ ಹಾಟ್ ಬಾಕ್ಸ್ ಅಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ, ಇನ್ನೂ ಆದ್ರೂ ಅಷ್ಟೇ ಸಾಫ್ಟ್ ಆಗಿದೆ. ಇಲ್ಲಿ ನೋಡಿ, ಇನ್ನ ಮುದ್ದೆ ಒಳಗಡೆ ಹೊಗೆ ಬರ್ತಾ ಇದೆ. ಒಂದೇ ಸರ್ತಿಗೆ ಒಂದ್ ಕಡೆ ಮೊಸಪ್ಪು ಮತ್ತೆ ಮುದ್ದೆ ಮಾಡೋದು ತುಂಬಾ ಈಸಿ ಇದೆ ನೋಡಿ. ಮೊಸಪ್ಪು ಮನೆಗೆ ಯಾರಾದ್ರೆ ಬಂದ್ರು ವ್ಯಾಶ ದಿಢೀರ್ ಅಂತ ಮಾಡ್ಕೋಬಹುದು. ಇದು 10 ನಿಮಿಷದಲ್ಲೇ ಆಗುತ್ತೆ, ಕುಕ್ಕರ್ಕೆಲ್ಲ ಹಾಕಿ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು. ಹೌದು, ಬೇಗ ಆಗೋಗುತ್ತೆ ನೋಡಿ. ಹಳೆಯ ಕಾಲದ ರೆಸಿಪಿ ಆದ್ರೂ ಹೆಲ್ದಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಈರುಳ್ಳಿನ ತಿಂತ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಮೊಸಪ್ಪು ಮುದ್ದೆ ಜೊತೆ ಈರುಳ್ಳಿ ತಿಂತೀರಾ? ಹೌದು. ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ನೋಡಿ, ತುಪ್ಪ ಹಾಕಿದ್ರೆ ತುಪ್ಪ ಹಂಗೆ ಮೆಲ್ಟ್ ಆಗ್ತಾ ಇದೆ. ಮುದ್ದೆ ಇನ್ನೂ ಬಿಸಿ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ಹೇಳಿ. ಸೊ ನೋಡಿ, ಇವಾಗ ತುಪ್ಪದ ಮುದ್ದೆ, ತುಪ್ಪ ಮುದ್ದೆ ಸೊಪ್ಪು, ಅದ್ರ ಒಳಗಡೆ ಈ ಮೊಸಪ್ಪನ್ನ ಎತ್ಬಿಟ್ಟು. ಸೊ ಮುದ್ದೆನ ಯಾವ ತರ ತಿನ್ನೋದು ಅಂತ ನಮ್ಮ ಸೈಡದವರಿಗೆ ಹೊಸದ್ದು ಆಶಾ. ಸೊ ಹಂಗಾಗ್ಬಿಟ್ಟು ನೋಡಿ, ಇವತ್ತೇ ಆಶಾನ್ ರೆಸಿಪಿ ಟೇಸ್ಟ್ ಅನ್ನ ನಾನು ನೋಡ್ತಾ ಇದ್ದೀನಿ. ತುಂಬಾ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಮೊಸಪ್ಪು ಅಂತೂ ತುಂಬಾ ಚೆನ್ನಾಗಿದೆ ಆಶಾ, ಪರ್ಫೆಕ್ಟ್ ಆಗಿದೆ. ಮುದ್ದೆನೂ ಅಷ್ಟೇ ಸಾಫ್ಟ್ ಆಗಿದೆ, ಬಣ್ಣೆ ತರ ಬಾಯಲ್ಲಿ ಕರ್ಗೋಗುತ್ತೆ, ಅಷ್ಟು ಸಾಫ್ಟ್ ಆಗಿದೆ. ಆಮೇಲೆ ಇದು ಸೊಪ್ಪಿದೆ ಅಲ್ಲ, ಸೊಪ್ಪು ಬಾಯಲ್ಲಿ ಸಿಗ್ತಾ ಇರ್ಬೇಕಾದ್ರೆ ಒಂಥರ ಬೆಣ್ಣೆ ತರ ಅನ್ಸುತ್ತೆ ತಿನ್ನೋಕೆ. ಆ ಮಸ್ದಿರ್ತಿವಲ್ಲ, ಖಾರಾನು ಕರೆಕ್ಟ್ ಆಗಿದೆ. ಮುದ್ದೆನಲ್ಲೂ ಅಷ್ಟೇ, ಒಂದು ಗಂಟಿಲ್ಲ. ಹೌದು, ತುಂಬಾನೇ ಚೆನ್ನಾಗಿದೆ. ಕೆಲವೊಂದ್ಸರಿ ಮುದ್ದೆಗೆ ನಾವು ಹಿಟ್ಟು ಹಾಕಿದ ತಕ್ಷಣ ಕೆಲವೊಂದು ಹಿಟ್ಟು ಗಟ್ಟಿ ಆಗ್ಬಿಡತ್ತೆ, ಅವಾಗ ಗಟ್ಟಿ ಆಗೋಯ್ತು ಮುದ್ದೆ ಅಂತೀವಿ. ಅದ್ರ ಬದಲು ಒಂದ್ ಸ್ವಲ್ಪ ಬಿಸಿನೀರ್ ಹಾಕಿದ್ರೆ ಅವಾಗ ಅದು ಕರೆಕ್ಟ್ ಆಗುತ್ತೆ. ತಣ್ಣೀರ್ ಹಾಕಿದ್ರೆ ಮಾತ್ರ ಮುದ್ದೆ ಚೆನ್ನಾಗಿ ಬರಲ್ಲ. ಬಟ್ ಮುದ್ದೆ ಮಾಡೋ ರೆಸಿಪಿನೂ ತುಂಬಾ ಈಸಿ ಆಗಿದೆ. ಹೌದು, 5 ನಿಮಿಷದಲ್ಲಿ ನೀವು ಮುದ್ದೆನೂ ಮಾಡ್ತೀರಾ,
10 ನಿಮಿಷದಲ್ಲಿ ಮಸ್ಸೊಪ್ಪನ್ನು ಮಾಡ್ತೀರಾ. ಸೊ ಟೋಟಲ್ 15 ನಿಮಿಷದಲ್ಲಿ ನೀವು ಬೇಕಂದ್ರೆ ಒಂದು 50 ಜನಕ್ಕೂ ಆರಾಮಾಗಿ ಈ ತರ ಅಡುಗೆನ ಮಾಡ್ಕೋಬಹುದು. ಸೊ ನಿಮ್ಗೆ ಈ ಮಸ್ಸೊಪ್ಪು ಮತ್ತೆ ಮುದ್ದೆ ರೆಸಿಪಿನ ಯಾವ ತರ ಅನಿಸ್ತು ಅಂತ ನೀವು ನಮ್ಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನಿಮ್ಗೆ ಈ ರೆಸಿಪಿ ತುಂಬಾ ಹೆಲ್ದಿ ಅನ್ಸಿದ್ರೆ ಮತ್ತೆ ನೀವು ಹಾಸನ್ ಸೈಡ್ ದವರು ಇದ್ರೆ ನಮ್ ವಿವರ್ಸು ಅವರು ಕೂಡ ಕಮೆಂಟ್ ಮೂಲಕ ನಮ್ಗೆ ಹೇಳಿ ಈ ರೆಸಿಪಿ ನೀವು ನಿಮ್ ಮನೇಲಿ ಇದೇ ತರ ಮಾಡ್ತೀರೇನೋ ಅಂತ. ಸೊ ಮತ್ತೆ ಸಿಗೋಣ ನಾವು ಹೊಸ ಹೊಸ ರೆಸಿಪಿ ಜೊತೆ ಎವ್ರಿ ಡೇ ಅಂದ್ರೆ 2:30 ಮಧ್ಯಾಹ್ನಕ್ಕೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಹೊಸ ರೆಸಿಪಿ ಜೊತೆ. ಇನ್ನು ನಮ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.